ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಅತಿ ಹೆಚ್ಚು ಆಲೋಚಿಸುತ್ತಿದ್ದೀರಾ? ಅತಿಯಾದ ಆಲೋಚನೆಯೇ ನಮ್ಮೆಲ್ಲಾ ದುಃಖಗಳಿಗೆ ಮೂಲ ಕಾರಣ. ಈ ಓವರ್ ಥಿಂಕಿಂಗ್ ಎನ್ನುವುದು ಎಷ್ಟು ಕೆಟ್ಟದ್ದು ಎಂದರೆ ಅಸಲಿಗೆ ನಮ್ಮ ಜೀವನದಲ್ಲಿ ನೆಮ್ಮದಿಯೇ ಇಲ್ಲವಾಗಿಸುತ್ತದೆ. ವಾಸ್ತವವಾಗಿ ಇದೊಂದು ಮೆಂಟಲ್ ಡಿಸಾರ್ಡರ್. ಯಾವಾಗಲೂ ಬೇರೆ ಬೇರೆ ವಿಚಾರಗಳು ತಲೆಯಲ್ಲಿ ಸುತ್ತುತ್ತಲೇ ಇರುತ್ತವೆ. ಈ ಅತಿ ಆಲೋಚನೆಯು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ಗಳನ್ನೇ ನಮ್ಮ ಮೈಂಡಲ್ಲಿ ತುಂಬುತ್ತೆ. ಹೀಗೆ ಅತಿಯಾಗಿ ಯೋಚಿಸಿ ಯೋಚಿಸಿ ನಿಮ್ಮನ್ನೇ ನೀವು ಅಶಕ್ತರನ್ನಾಗಿ ಮಾಡಿಕೊಳ್ತೀರಾ. ಆದರೆ ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಪರ್ಸನ್ ಆಗಬೇಕಾದರೆ ಈ ರೀತಿಯ ಚಿಂತೆಗಳನ್ನು, ಅಂದರೆ ಅತಿಯಾಗಿ ಆಲೋಚಿಸುವುದನ್ನು ಬದಿಗಿಟ್ಟು ಬರುವುದನ್ನೆಲ್ಲ ಸ್ವೀಕರಿಸುತ್ತಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾ ಸಂತೋಷದಿಂದ ತೃಪ್ತಿಯಿಂದ ಜೀವನ ಸಾಗಿಸಬೇಕು. ಸ್ನೇಹಿತರೆ, ಇದು ಒಂದು ರೀತಿಯ ಕೆಟ್ಟ ಚಟ. ಬಹಳ ಮಂದಿಗೆ ಈ ಡಿಸೀಸ್ನಿಂದ ಬಳಲುತ್ತಿದ್ದೀರಾ ಎಂದು ಅವರಿಗೆ ಗೊತ್ತಿರುವುದಿಲ್ಲ. ಅವರಿಗೆ ಈ ವಿಷಯ ತಿಳಿಯುವ ಹೊತ್ತಿಗೆ ಅವರ ಅತ್ಯಮೂಲ್ಯವಾದ ಟೈಮ್ ವೇಸ್ಟ್ ಆಗಿಬಿಟ್ಟಿರುತ್ತದೆ. ಹೌದು, ಈಗ ಹೇಳುತ್ತಿರುವುದು ಈ ಓವರ್ ಥಿಂಕಿಂಗ್ ಬಗ್ಗೆಯೇ, ಅಂದರೆ ಅತಿಯಾಗಿ ಆಲೋಚಿಸುವುದು. ಒಬ್ಬ ವ್ಯಕ್ತಿ ಓದಬೇಕು ಎಂದು ಸುಮಾರು 1 ಗಂಟೆಯಿಂದಲೂ ಬುಕ್ಸ್ ಮುಂದೆಯೇ ಕುಳಿತಿರುತ್ತಾನೆ. ಆದರೆ ಆ 1 ಗಂಟೆಯೂ ಕೂಡ ಏನನ್ನೂ ಓದದೆ ಮನಸ್ಸಲ್ಲಿ ಏನೇನೋ ಆಲೋಚಿಸುತ್ತಾನೆ. ಅಸಲು ಈ ಆಲೋಚನೆ ಎಂಬ ಗ್ರಹಕ್ಕೆ ಫುಲ್ ಟಿಕೆಟ್ ತೆಗೆದುಕೊಂಡ ಹಾಗೆ ತಡೆಯಿಲ್ಲದೆ ನಿರಂತರವಾಗಿ ಆಲೋಚಿಸುತ್ತಲೇ ಇರುತ್ತಾನೆ. ಯಾವಾಗಾದರೂ ಸರಿ, ಯಾವುದೇ ಕೆಲಸವನ್ನು ಶುರು ಮಾಡಬೇಕೆಂದರೂ ಕೂಡ ತನ್ನ ಮನಸ್ಸು ಯಾವುದೋ ಬೇಡದೇ ಇರುವ ಆಲೋಚನೆಗಳಿಂದ ತುಂಬಿ ಹೋಗುತ್ತದೆ. ಕೆಲವೊಂದು ಡಿಸಿಷನ್ ತೆಗೆದುಕೊಳ್ಳಬೇಕಾದರೂ ಕೂಡ ಆಲೋಚಿಸುತ್ತಾ ಇದ್ದು ಬಿಡುವುದರಿಂದಲೇ ಕೊನೆಗೆ ಆ ಡಿಸಿಷನ್ ಕೂಡ ತೆಗೆದುಕೊಳ್ಳಲಾರರು. ಪ್ಯಾರಾಲಿಸಿಸ್ ಬೈ ಅನಾಲಿಸಿಸ್, ಹೀಗೆ ಆಲೋಚನೆಯಲ್ಲಿ ಬೀಳುತ್ತಾ ಥಾಟ್ ಪ್ರೋಸೆಸ್ ಅನ್ನು ಕೂಡ ಮರೆತು ಹೋಗುವ ಹಾಗಾಗುತ್ತದೆ. ಕೊನೆಗೆ ಕೊರಗುತ್ತಿರುತ್ತಾರೆ, ನಾನು ಹಾಗೆ ಮಾಡಬೇಕಿತ್ತು, ಆತನು ನನ್ನ ಬಳಿ ಹೀಗೆ ಮಾಡಬಾರದಿತ್ತು, ಇದಾಗಬಹುದಿತ್ತು, ಅದಾಗಬಹುದಿತ್ತು, ಆ ಕೆಲಸವು ಆ ರೀತಿ ಆಗಬಾರದಿತ್ತು, ಈ ರೀತಿ ಆಗಬೇಕಿತ್ತು, ಹೀಗೆ ಅತಿಯಾಗಿ ಏನೋ ಒಂದು ಆಲೋಚಿಸುತ್ತಲೇ ಇರುತ್ತಾರೆ. ಭೂತಕಾಲವೋ ಇಲ್ಲ ಭವಿಷ್ಯತ್ ಕಾಲವೋ ಯಾವುದೋ ಒಂದರ ಬಗ್ಗೆ ಆಲೋಚಿಸುತ್ತಲೇ ಇರುತ್ತಾರೆ. ಹೇಗೆ ಆಗುತ್ತದೋ, ಏನು ಆಗುತ್ತದೋ, ಅಸಲಿಗೆ ನನ್ನಿಂದ ಈ ಕೆಲಸ ಆಗುತ್ತೋ ಇಲ್ಲವೋ ಎಂದು ಒಂದು ಪರಿಮಿತಿ ಇಲ್ಲದೆ, ಅಂದರೆ ಆಲೋಚನೆಗಳಿಗೆ ಲಿಮಿಟ್ ಇಲ್ಲದೆ ಆಲೋಚಿಸುತ್ತಲೇ ಇರುತ್ತಾರೆ. ಅವರೆಲ್ಲ ವಾರಿಯರ್ ಆಗಬೇಕೆಂದುಕೊಳ್ಳುತ್ತಾರೆ, ಆದರೆ ವರಿಯರ್ಗಳಾಗುತ್ತಾರೆ. ಚಿರತೆಯಾಗಬೇಕೆಂದುಕೊಳ್ಳುತ್ತಾರೆ, ಆದರೆ ಚಿಂತೆಯಲ್ಲಿ ಕಾಲ ಕಳೆದು ಹೋಗುತ್ತದೆ. ಈ ದಿನದ ಈ ವಿಡಿಯೋದಲ್ಲಿ ಈ ಡಿಸೀಸ್ನಿಂದ ದೂರವಿರುವುದು ಹೇಗೆಂದು ತಿಳಿಯೋಣ. ಆದ್ದರಿಂದ ಆಲೋಚಿಸದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭಗವದ್ಗೀತೆಯಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪವಿದೆ. ಅರ್ಜುನನು ಶ್ರೀಕೃಷ್ಣನ ಬಳಿ ಹೀಗೆ ಕೇಳುತ್ತಾನೆ, ಹೇ ಮಾಧವ, ಈ ಮನಸ್ಸು ಬಹಳ ಚಂಚಲವಾದದು, ಯಾವುದೇ ಒಂದು ವಿಷಯದ ಬಗ್ಗೆ ಸದಾಕಾಲ ಭಯ ಬೀಳುತ್ತಲೇ ಇರುತ್ತದೆ. ಅರ್ಜುನನಾದ ನಾನು ಸಹ ಮನಸ್ಸನ್ನು ನಿಯಂತ್ರಿಸಲಾಗುತ್ತಿಲ್ಲ, ಅಂತಹುದರಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಇದನ್ನು ಹೇಗೆ ನಿಯಂತ್ರಿಸಬಲ್ಲನು ಎಂದು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು, ಹೇ ಪಾರ್ಥ, ನೀನು ಹೇಳುವುದರಲ್ಲಿ ನಿಜವಿದೆಯಾದರೂ ಆಲೋಚನೆಗಳನ್ನು ನಿಯಂತ್ರಿಸುವ ವಿಧಾನಗಳಿವೆ, ಅದೊಂದು ರೀತಿಯ ಸಾಧನೆ, ಈ ಸಾಧನೆಯನ್ನು ಸಾಧಿಸಿದವನೇ ಸಾಧಕ ಎಂದು ಹೇಳುತ್ತಾನೆ ಶ್ರೀಕೃಷ್ಣ. ಅಂದರೆ ಪ್ರಾಕ್ಟೀಸ್ ಮಾಡಿ ಯಾರಾದರೂ ಸರಿ ಅವರ ಆಲೋಚನೆಯನ್ನು ನಿಯಂತ್ರಿಸಬಹುದು. ಒಂದು ವಿಷಯದ ಬಗ್ಗೆ ಆಲೋಚಿಸಬೇಕೋ ಬೇಡವೋ ಎಂಬುದು ಪ್ರಾಕ್ಟೀಸ್ ಮಾಡಿದವನಿಗೆ ಗೊತ್ತಿರುತ್ತದೆ. ಅವರು ಮಾಡಬೇಕೆಂದುಕೊಂಡಿದ್ದನ್ನೆಲ್ಲ ಮಾಡಬಲ್ಲರು, ಆದರೆ ಅವರು ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು? ಈ ಅತಿ ಆಲೋಚನೆ, ಅಂದರೆ ಓವರ್ ಥಿಂಕಿಂಗ್ ಕಂಟ್ರೋಲ್ ಮಾಡುವುದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಈ ಓವರ್ ಥಿಂಕಿಂಗ್ ಬಗ್ಗೆ ಪ್ರತಿ ಚಿಕ್ಕ ವಿಷಯವನ್ನು ತಿಳಿದುಕೊಂಡಾಗಲೇ ಇದನ್ನು ನೀವು ನಿಯಂತ್ರಿಸಬಲ್ಲಿರಿ. ನೀವು ಓವರ್ ಥಿಂಕಿಂಗ್ ಮಾಡುವಾಗ ನಿಮ್ಮ ವರ್ತಮಾನ ಕಾಲವನ್ನು ಬಿಟ್ಟು ಭೂತಕಾಲಕ್ಕೋ ಇಲ್ಲ ಭವಿಷ್ಯತ್ ಕಾಲಕ್ಕೋ ಹೋಗುತ್ತಿದ್ದೀರಾ. ನಿಮ್ಮ ಆಲೋಚನೆಗಳನ್ನು ಪ್ರೆಸೆಂಟ್ನಲ್ಲಿ ಇಟ್ಟರೆ ಮಾತ್ರ ನಿಮಗೆ ನಿಮ್ಮ ಥಾಟ್ಸ್ ಮೇಲೆ ಕಂಟ್ರೋಲ್ ಇದೆ ಎಂದು, ಹಾಗೂ ನೀವು ಮಾಡುತ್ತಿರುವ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಎಂದು ನಿಮಗೆ ನೀವು ನಿರೂಪಿಸಬಹುದು. ನೀವು ನಿಮ್ಮ ಗತ ಅನುಭವಗಳ ಬಗ್ಗೆ ಆಲೋಚಿಸಬೇಕಾದರೆ ಹಾಗೆ ಆಗಿದ್ದರೆ ಈ ದಿನ ಹೀಗೆ ಇರುತ್ತಿರಲಿಲ್ಲ, ಹೀಗೆ ಆಗಬಾರದಿತ್ತು ಎಂದುಕೊಳ್ಳುತ್ತಿರುತ್ತೀರ. ನೋಡಿ ಸ್ನೇಹಿತರೆ, ನಿಮ್ಮ ಗತಕಾಲವನ್ನು ನೀವು ಬದಲಾಯಿಸಲಾಗುವುದಿಲ್ಲ, ಆದರೆ ನಿಮಗೆ ಆದಂತಹ ಅನುಭವಗಳಿಂದ ನೀವು ಕಲಿತಂತಹ ವಿಷಯಗಳನ್ನು ನಿಮಗೆ ಅನುಕೂಲವಾಗುವ ಹಾಗೆ ಈಗಿನ ವರ್ತಮಾನವನ್ನು ನಿಮಗೆ ನೀವು ಬದಲಾಯಿಸಿಕೊಳ್ಳಬಹುದು. ಆ ನಿಮ್ಮ ಗತ ಅನುಭವಗಳು ಖಂಡಿತ ನಿಮಗೆ ಏನೋ ಒಂದನ್ನು ಕಲಿಸಿವೆ. ಆ ಗತ ಅನುಭವಗಳನ್ನು ನೆನೆಯುತ್ತಾ ಆಗಾಗಬಾರದಿತ್ತು, ಹೀಗಾಗಬಾರದಿತ್ತು ಎಂದು ನೆಗೆಟಿವ್ ಥಿಂಕಿಂಗ್ ಮಾಡದೆ, ಆ ಅನುಭವಗಳಿಂದ ನನಗೇನು ಸಿಕ್ಕಿದೆ, ನಾನು ಮಾಡಬೇಕಿರುವುದು ಏನು ಎಂದು ಪಾಸಿಟಿವ್ ಆಗಿ ಆಲೋಚಿಸಲು ಶುರು ಮಾಡಿ. ಒಂದು ವೇಳೆ ನೀವು ಏನನ್ನಾದರೂ ಕಳೆದುಕೊಂಡರೂ ಕೂಡ ಆ ಅನುಭವಗಳಿಂದ
ಯಾವುದೋ ಒಂದು ಪಾಠ ಕಲಿತಿದ್ದೀರಲ್ಲವೇ? ಈ ಗತ ಅನುಭವಗಳೆಲ್ಲವೂ ನಮ್ಮ ಜೀವನದಲ್ಲಿ ಪಾಠ ಕಲಿಸುವುದಕ್ಕೆ ಆಗಲಿ, ತಪ್ಪುಗಳನ್ನು ಎತ್ತಿ ಹಿಡಿಯುವುದಕ್ಕಲ್ಲ ಅಥವಾ ಬ್ಲೇಮ್ ಮಾಡುವುದಕ್ಕಲ್ಲ ಎಂದು ನಿಮಗೆ ನೀವು ರಿಯಲೈಸ್ ಆದಾಗಲೇ ನೀವು ನಿಮ್ಮ ಗತದಿಂದ ಫ್ರೀ ಆಗಬಲ್ಲಿರಿ. ನಿಮ್ಮ ಪಾಸ್ಟ್ ಬಗ್ಗೆ ಥಾಟ್ಸ್ ಬಂದಾಗ ಏನು ಆಗಬೇಕೋ ಅದು ಆಗಿ ಹೋಗಿದೆ. ಅದು ಕೊಡುವ ಈ ಮೆಸೇಜ್ ಇಂದ ನನ್ನ ಈಗಿನ ಜೀವನವನ್ನು ಹೇಗೆ ಬೆಟರ್ ಮಾಡಿಕೊಳ್ಳಬೇಕೆಂದು ಗಟ್ಟಿಯಾಗಿ ನಿರ್ಧಾರ ಮಾಡಿ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಎನ್ನುವುದು ನಿಮ್ಮ ಅಲ್ಟಿಮೇಟ್ ಏಮ್ ಆಗಿರಬೇಕು. ಈಗ ನಿಮ್ಮ ಪಾಸ್ಟ್ ಇಂದ ನೀವು ಫ್ರೀ ಆಗಿದ್ದೀರಿ, ಬಟ್ ಫ್ಯೂಚರ್ ಬಗ್ಗೆ ಆಲೋಚಿಸುವ ಮುನ್ನ ಈಗ ನಾನು ಮಾಡುತ್ತಿರುವಂತಹ ಕೆಲಸಗಳಿಂದ ನನ್ನ ಫ್ಯೂಚರ್ ಡಿಪೆಂಡ್ ಆಗಿರುತ್ತದೆ ಎಂದು ತಿಳಿದುಕೊಳ್ಳಿ. ಆಲೋಚಿಸುವುದರಿಂದ ಆಲ್ರೆಡಿ ಕಳೆದು ಹೋದ ಪಾಸ್ಟ್ ಚೇಂಜ್ ಆಗುವುದಿಲ್ಲ, ಆದರೆ ಅದು ಕೊಡುವ ಮೆಸೇಜ್ ಇಂದ ಈಗ ಪ್ರೆಸೆಂಟ್ ಅನ್ನು ಬದಲಾಯಿಸಿದಾಗಲೇ ನಿಮ್ಮ ಫ್ಯೂಚರ್ ಚೇಂಜ್ ಆಗುತ್ತದೆ. ನಿಮ್ಮನ್ನು ನೀವು ಪಾಸ್ಟ್ ಅಂಡ್ ಫ್ಯೂಚರ್ ಇಂದ ಚೇಂಜ್ ಮಾಡಿದ್ದೇ ಆದರೆ ನೀವು ಓವರ್ ಥಿಂಕ್ ನಿಂದ ಬೇಸಿಕ್ ಲೆವೆಲ್ ಅಲ್ಲಿ ಫ್ರೀ ಆದ ಹಾಗೆ. ಈಗ ಅದೇ ಅಲ್ಲದೆ ನೀವು ಯಾವಾಗಲಾದರೂ ಯಾವುದೋ ವಿಷಯದ ಬಗ್ಗೆ ಆಲೋಚಿಸಬೇಕಾದರೆ, ನಿಮಗೆ ಟೆನ್ಷನ್ ಅನಿಸುತ್ತಿದ್ದರೆ ಅಥವಾ ಆ ವಿಷಯವೇ ಹೆಚ್ಚು ತಲೆ ಕೆಡಿಸುತ್ತಿದ್ದರೆ, ನೀವು ನಿಮ್ಮ ಮನಸಾರೆ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಬದಲಾಯಿಸಿಕೊಳ್ಳಿ. ಉದಾಹರಣೆಗೆ ಆ ಸಮಯದಲ್ಲಿ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಒಂದು ಸಣ್ಣ ವಾಕ್ ಮಾಡಿ. ಇನ್ನೂ ಹೆಚ್ಚಿನ ವರ್ಕ್ ಪ್ರೆಷರ್ ಇದ್ದಾಗ ವೀಕೆಂಡ್ ನಲ್ಲಿ ಆದರೂ ಒಂದು ಸ್ಮಾಲ್ ಟ್ರಿಪ್ ಹೋಗಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಮಾಡುವ ಕೆಲಸವನ್ನು ಎಂಜಾಯ್ ಮಾಡುವುದನ್ನು ಕಲಿತುಕೊಳ್ಳಿ. ಬಹಳ ಮಂದಿ ಊಟ ಮಾಡುವಾಗಲೂ ಸಹ ಏನೋ ಒಂದನ್ನು ಆಲೋಚಿಸುತ್ತಲೇ ಇರುತ್ತಾರೆ. ಟೀ ಕುಡಿಯಬೇಕಾದರೂ ಕೂಡ ಅವರ ಮೈಂಡ್ ನಲ್ಲಿ ನೆಗೆಟಿವ್ ಥಾಟ್ಸೇ ಬರುತ್ತಿರುತ್ತವೆ. ಟೀ ಬಹಳ ಚೆನ್ನಾಗಿದೆ ಎಂದು, ಇಲ್ಲವೇ ಊಟ ಎಷ್ಟು ರುಚಿಯಾಗಿದೆ ಎಂದು. ಇಂತಹ ವಿಷಯಗಳನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇದನ್ನು ಮರೆಯಬೇಡಿ, ಲೈಫ್ ಅಲ್ಲಿ ನಮ್ಮ ಬಳಿ ಇರುವುದನ್ನೆಲ್ಲ ಮರೆತು ಬಿಡುತ್ತೇವೆ. ನಮ್ಮ ಬಳಿ ಇರುವುದಕ್ಕೆ ನಾವು ಗರ್ವ ಪಡಬೇಕು. ಆ ಸೂರ್ಯನಿಂದಲೇ ಈ ಭೂಮಿಯ ಮೇಲೆ ಬೆಳಕು ಇದೆ ಎಂಬ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಆ ಸೂರ್ಯದೇವನಿಗೆ ನಾವು ಕೃತಜ್ಞತೆ ತೋರಿಸಬೇಕು. ನಾವು ಉಸಿರಾಡುವ ಗಾಳಿಗೂ ಸಹ ನಾವು ಕೃತಜ್ಞತೆ ಸಲ್ಲಿಸಬೇಕು, ಏಕೆಂದರೆ ಆ ಗಾಳಿಯಿಂದಲೇ ನಾವು ಉಸಿರಾಡುತ್ತಿದ್ದೇವೆ. ಆದ್ದರಿಂದಲೇ ಒಮ್ಮೆ ದೀರ್ಘ ಉಸಿರನ್ನು ತೆಗೆದುಕೊಂಡು, ನನ್ನ ಜೀವನದಲ್ಲಿ ಬೇಕಿರುವುದು ಈ ಪ್ರೆಸೆಂಟ್ನಲ್ಲಿ ಅತಿಯಾಗಿ ಆಲೋಚಿಸದೇ ಇರುವ ಶಕ್ತಿ ನನ್ನಲ್ಲಿದೆ, ಇನ್ನು ನನಗೆ ಬೇಕಾಗಿರುವುದನ್ನು ಹೇಗಾದರೂ ಮಾಡಿ ನಾನು ಸಂಪಾದಿಸಿಕೊಳ್ಳುತ್ತೇನೆಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಟೆನ್ಷನ್ಗಳಿಂದ, ನಿಮ್ಮ ಪಾಸ್ಟ್ಗಳಿಂದ ಮತ್ತು ಫ್ಯೂಚರ್ನ ಕೆಟ್ಟ ಆಲೋಚನೆಗಳಿಂದ ಫ್ರೀ ಆಗುತ್ತೀರಾ. ನಿಮಗೆ ಅತಿ ಹೆಚ್ಚು ಟೆನ್ಷನ್ ಕೊಡುವ ಯಾವುದಾದರೂ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಇದ್ದರೆ ಆ ಪ್ರಾಬ್ಲಮ್ ಬಗ್ಗೆ ಅಲ್ಲದೆ ಅದನ್ನು ನಿವಾರಿಸುವ ಸೊಲ್ಯೂಷನ್ ಬಗ್ಗೆ ಆಲೋಚಿಸಿ. ಉದಾಹರಣೆಗೆ, ನಿಮ್ಮ ತಂಗಿ ದಿನವೂ ಸಂಜೆ 6 ಗಂಟೆಯೊಳಗಡೆ ಆಫೀಸಿಂದ ಮನೆಗೆ ಬರುತ್ತಿದ್ದಳು, ಆದರೆ ಒಂದು ದಿನ ಆಕೆ 10 ಗಂಟೆಯಾದರೂ ಬರದೇ ಇದ್ದರೆ ನೀವು ಆಲೋಚಿಸುತ್ತಾ ಕೂರುತ್ತೀರಾ? ಇಲ್ಲವಾದರೆ ಅವರ ಆಫೀಸಿಗೆ ಕಾಲ್ ಮಾಡುವುದು, ಸ್ನೇಹಿತರನ್ನು ವಿಚಾರಿಸುವುದು, ಹೀಗೆ ಹುಡುಕುವ ಪ್ರಯತ್ನ ಮಾಡುತ್ತೀರಾ? ಅಂದರೆ ಪ್ರತಿ ಸಾರಿಯೂ ನಿಮ್ಮ ಬಳಿ 2 ಆಯ್ಕೆಗಳಿರುತ್ತವೆ. ನೀವು ನಿಮ್ಮ ಸಮಸ್ಯೆಯ ಬಗ್ಗೆ ಅತಿಯಾಗಿ ಆಲೋಚಿಸುತ್ತಾ ಚಿಂತೆಗೀಡಾಗುವುದು, ಮತ್ತೊಂದು ಅದರ ಪರಿಹಾರದ ಬಗ್ಗೆ ಯೋಚಿಸುವುದು. ನಿಮ್ಮ ಜೀವನದಲ್ಲಿ ನೀವೇ ಬದಲಾಗಬೇಕು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ದಿನ ಇರುವ ಜಾಗದಲ್ಲಿ ಇಲ್ಲದಿದ್ದರೆ, ಈ ಜಾಗಕ್ಕಿಂತಲೂ ಉನ್ನತವಾದ ಜಾಗವನ್ನು ಅಚೀವ್ ಮಾಡಿಕೊಳ್ಳಬಹುದು. ನಿಮ್ಮನ್ನು ನೀವು ಯು ಡಿಸರ್ವ್ ಬೆಟರ್ ಎಂದು ಮೋಟಿವೇಟ್ ಮಾಡಿಕೊಂಡಾಗಲೇ ನಿಮ್ಮಲ್ಲಿರುವ ಕಾನ್ಫಿಡೆನ್ಸ್ ಅಂಡ್ ಕಾನ್ಸಂಟ್ರೇಷನ್ ಅನ್ನು ಡೆವಲಪ್ ಮಾಡಿಕೊಳ್ಳಬಹುದು. ನಿಮ್ಮಲ್ಲಿರುವ ಒಂದು ಸಣ್ಣ ದೋಷದಿಂದ ನೀವು ಯಾವುದನ್ನಾದರೂ ಮರೆಯದೇ ಹೋದರೆ, ಈ ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ ಎಂಬ ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಆ ಭಗವಂತನು ಈ ಭೂಮಿಯ ಮೇಲೆ ಯಾರನ್ನೂ ಪರ್ಫೆಕ್ಟ್ ಆಗಿ ಸೃಷ್ಟಿಸುವುದಿಲ್ಲ. ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ಫೀಲ್ ಅಲ್ಲಿ, ಪ್ರತಿಯೊಂದು ಕ್ವಾಲಿಟಿಯಲ್ಲಿ ಕೂಡ ಬೆಸ್ಟ್ ಯಾರೂ ಇರುವುದಿಲ್ಲ. ಒಬ್ಬನೇ ವ್ಯಕ್ತಿ ಸಿನಿಮಾದಲ್ಲಿ ಆಸ್ಕರ್ ತಗೊಂಡು, ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡು, ಪ್ರೆಸಿಡೆಂಟ್ ಆಗಿ ಎಲ್ಲರನ್ನು ಸಂತೋಷದಿಂದ ಇರಿಸಿ, ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಮಿಗಿಲಾದ ಸೈಂಟಿಸ್ಟ್ ಕೂಡ ಆಗಿದ್ದು, ಹೀಗೆ ಪ್ರತಿಯೊಂದು ರಂಗದಲ್ಲೂ ಒಬ್ಬನೇ ಇರುವುದು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದು ಇಂಪಾಸಿಬಲ್, ನೆವರ್. ಇಂತಹ ಶ್ರೇಷ್ಠ, ಅತಿಶ್ರೇಷ್ಠ ವ್ಯಕ್ತಿಯನ್ನು ಆ ಬ್ರಹ್ಮದೇವನು ಕೂಡ ಸೃಷ್ಟಿಸಲಾರನು. ಈ ಪ್ರಪಂಚದಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಎಂಬ ವಿಷಯವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ಲೋಪ ಯಾವುದೋ ಒಂದು ವಿಧದಲ್ಲಿ ಇದ್ದೇ ಇರುತ್ತದೆ, ಇದು ನ್ಯಾಚುರಲ್ ಎಂದು ನೆನಪಿಟ್ಟುಕೊಳ್ಳಿ. ಯಾವುದೇ ವ್ಯಕ್ತಿಯಲ್ಲಾಗಲಿ, ಲೋಪವಿದ್ದರೆ ಒಂದು ಗುಡ್ ಕ್ವಾಲಿಟಿ ಕೂಡ ಖಂಡಿತ ಇದ್ದೇ ಇರುತ್ತದೆ. ನಿಮ್ಮ ಇಡೀ ಫೋಕಸ್ ನೆಗೆಟಿವ್ ಆಗಿರದೆ ಪಾಸಿಟಿವ್ ಆಗಿದ್ದರೆ ಜಯವು ಖಂಡಿತ ನಿಮ್ಮದಾಗುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಹಾಗೆ, ನಿಮ್ಮ ಆಲೋಚನೆಯನ್ನು ಕಂಟ್ರೋಲ್ ಮಾಡಲು ಕಷ್ಟವೇ, ಆದರೆ ಸಾಧ್ಯವಿಲ್ಲ ಎಂದಲ್ಲ, ಖಂಡಿತ ಸಾಧ್ಯವಾಗುತ್ತದೆ. ಆ ಸಾಧನೆಯನ್ನು ನೀವು ಮಾಡಿದಾಗಲೇ ನೀವು ಕೂಡ ಸಾಧಕರಾಗುತ್ತೀರಾ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಅನುಭವಗಳು ಇದ್ದೇ ಇರುತ್ತವೆ. ಅಂತಹ ಗತ ಅನುಭವಗಳನ್ನು ಬಿಟ್ಟು ಭವಿಷ್ಯತ್ತಿನ ಬಗ್ಗೆ ಅತಿಯಾಗಿ ಚಿಂತಿಸದೆ ಈಗಿನ ವರ್ತಮಾನದ ಬಗ್ಗೆ ಮಾತ್ರವೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಕಂಟ್ರೋಲ್ ಮಾಡಲು ಪ್ರಾಕ್ಟೀಸ್ ಮಾಡಿ. ಈಗ ನೀವು ಮಾಡುತ್ತಿರುವ ಕೆಲಸ ಬೇರೆಯವರಿಗಿಂತಲೂ ಬೆಟರ್ ಆಗಿರಬೇಕು ಎಂದುಕೊಳ್ಳಿ. ನಿಮಗೆ ನೀವೇ ಸ್ಟ್ರಾಂಗ್ ಆಗಿರಿ. ಖಂಡಿತವಾಗಿಯೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ವಿಜಯವು ನಿಮ್ಮದಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.